ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಅಡ್ರೆಸ್ ತಿಳಿಸ್ಕೊಡ್ತೀರಾ ನಮ್ಮದು ನಮ್ಮ ನೇಟಿವ್ ಬಂದು ಚಂದ್ರಶೇಖರಪುರ ಅಂತದ್ದು ಕೂಡ್ಲಿಗೆ ತಾಲೂಕಲ್ಲಿ ಬರುತ್ತೆ ಈಗ ರೀಸೆಂಟ್ ಆಗಿ ವಿಜಯನಗರ ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಟ್ ಪಾರ್ಟಿಷನ್ ಆಗಿದ್ದ ನಮ್ಮದು ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಸೇರ್ಪಡೆ ಆಗಿದೆ ಸರ್ ನಿಮ್ಮ ಕುರಿ ಫಾರಮಲ್ಲಿ ಯಾವ ತಳಿ ಕುರಿ ಸಾಕಾಣಿಕೆ ಮಾಡಿರಾ ಸರ್ ಸರ್ ನಮ್ಮ ತಳಿ ನಾರಿಸುವರ್ಣ ಬರೀ ನಾರಿಸುವರ್ಣ ತಳಿ ಒಂದೇ ಇದೆ ಸರ್ ನಮ್ಮ ಹತ್ರ ನಾರಿಸುವರ್ಣ ತಳಿ ಮಾತ್ರ ಇದೆ ಇನ್ನು ನಾರಿಸುವರ್ಣಲ್ಲಿ ಹೆಟ್ರೋಜೈಗಸ್ ಹೋಮೋಜೈಗಸ್ ಅಂತ ಎರಡು ತಳಿ ಬರ್ತವೆ ನಮ್ಮ ಹತ್ರಲ್ಲಿ ಎರಡು ಸಿಗುತ್ತೆ ಸರ್ ನಿಮಗೆ ಸರ್ ನಾರಿಸುವರ್ಣನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಸಾಕಾಣಿಕೆಗೆ ಈ ಬ್ರೀಡ್ ಬಂದು ನಾರಿಸುವರ್ಣ ಬ್ರೀಡ್ ಬಂದು ಹೊಸದಾಗಿ ರೀಸೆಂಟಾಗಿ ಮಹಾರಾಷ್ಟ್ರ ಪಲ್ಟಾನಲ್ಲಿ ಹೊಸದಾಗಿ ಬ್ರೀಡ್ ಬಿಟ್ಟಿದ್ದಾರೆ ಇನ್ನು ನಾವು ಯಾವಾಗಲೂ ನೋಡ್ತಿರೋದು ಏನಂದರೆ ಕುರಿಗಳಲ್ಲಿ ಒಂದೊಂದೇ ಮರಿ ಹಾಕುತ್ತೆ ಯಾವಾಗಲೂ ಈ ನಾರಿಸುವರ್ಣ ಸ್ಪೆಷಾಲಿಟಿ ಏನಂದರೆ ನಾರಿಸುವರ್ಣ ಅದರಲ್ಲಿ ಎರಡು ಮೂರು ನಾಲ್ಕುವರೆಗೆ ಕುರಿ ಮರಿಗಳು ಹಾಕ್ತಾವೆ ಅನ್ನಮಾತು ಸರ್ ಹಾಗಾದ್ರೆ ಸರ್ ಹಾಗಾದ್ರೆ ನೀವು ನೋಡಿದಾಗ ಈಗ ನಿಮ್ಮ ಕುರಿ ಫಾರಂ ಅಲ್ಲಿ ಎಷ್ಟು ಮರಿ ಹಾಕಿರೋದು ನೋಡಿ ಅದರಲ್ಲಿ ನಾಲ್ಕುವರೆಗೆ ಹಾಕಿದ್ದಾವೆ ನಾಲ್ಕು ಮರಿ ಹಾಕಿದೆ ಕುರಿ ನಾಲ್ಕು ಮರಿವರೆ ಹಾಕಿದೆ ಮತ್ತು 14 ತಿಂಗಳಿಗೆ ಎರಡು ಬೆದೆ ಆಗುತ್ತೆ ಒಂದು ಬೆದೆ ಅಂದರೆ ಯೂಶಲಿ ಕುರಿಯಲ್ಲಿ ಒಂದು ವರ್ಷಕ್ಕೆ ಒಂದೇ ಸೂಲು ಅಂತಾರೆ ಇದು ಮೋಸ್ಟ್ಲಿ 15 ಮಂತ್ಸ್ 16 ಮಂತ್ಸ್ಗೆ ಎರಡು ಸೂಲು ಮರಿ ಬೇಗ ಸಿಗುತ್ತೆ ಇಲ್ಲಿ ಇದರೊಳಗೆ ಸರ್ ಹಾಗಾದರೆ ನೀವು ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಇದು ನಾವು ಮಾಡ್ತೇವೆ ಮೂರನೇ ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಬೀಳುತ್ತೆ ಈಗ 4ನೇ ವರ್ಷಕ್ಕೆ ಬೀಳ್ತಿದೆ ಸರ್ ಸ್ಟಾರ್ಟಿಂಗೇ ಕುರಿ ಸಾಕಾಣಿಕೆ ಮಾಡಿದಾಗ ನೀವು ನಾರಿ ಸುವರ್ಣನೇ ತಂದಿದ್ರ ನಾರಿ ಸುವರ್ಣನೇ ತಂದಿದ್ವಿ ಸ್ಟಾರ್ಟ್ ಅಂದರೆ ಇಲ್ಲಿಗೆ 4ನೇ ಟೈಮು ನಾರಿ ಸುವರ್ಣನೇ ನಮ್ಮ ಹತ್ರ ಅವಾಗ ತಂದಿದ್ದು 10 ಕುರಿ ತಂದಿದ್ವಿ ಮತ್ತೆ ಇನ್ನೊಂದು 10 20 ತಂದಿದ್ವಿ 20ರಿಂದ ಮಲ್ಟಿಪ್ಲೈ ಹಾಕೊಂಡು ಇಷ್ಟಾಕೊಂಡು ಆಗಿದ್ದಾವೆ ಹಂಗಾದ್ರೆ ಸರ್ ಏನು ಮಾರಾಟ ಏನು ಮಾಡಿಲ್ಲ ಮಾರಾಟ ಮಾಡಿದ್ದೀವಿ ಸರ್ ಹೇಗೆ ಅನ್ನಿಸ್ತದೆ ಇದರಲ್ಲಿ ಲಾಭ ಇದು ಚೆನ್ನಾಗಿದೆ ಲಾಭ ಬಟ್ ನೋಡ್ಕೋಬೇಕು ಚೆನ್ನಾಗಿ ಜವಾಬ್ದಾರಿ ನೋಡ್ಕೋಬೇಕು ರೋಗಗಳು ಇರ್ತವೆ ಎಲ್ಲ ಇರ್ತವೆ ಕುರಿಗಳು ನಮ್ಮ ಕುರಿಗಳಿಗಿಂತ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಇವು ಇವು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಹೊರಗಿನ ಕುರಿಗಳಿದವ್ರೆ ಇವು ಮಾಮೂಲು ಡೆಕ್ಕನಿಗೆ ಮತ್ತು ಬನ್ನೂರು ಸೌತ್ ಆಫ್ರಿಕಾದ ಒಂದು ತಳಿ ಮತ್ತು ಮಹಾರಾಷ್ಟ್ರದ ಒಂದು ತಳಿ 4 5 ತಳಿ ಕುರಿ ಸೇರ್ಕೊಂಡು ನಾರಿ ಸುವರ್ಣ ಮಾಡಿರೋದು ಇವ್ರು ಲೋಕಲ್ ಬ್ರೀಡೆ ಅದರಿಂದ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕಂಪೇರ್ ಟು ಆ ಕುರಿಗಳು ಈ ಕುರಿಗಳಿಗೆ ಈ ಕುರಿಗಳು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ನಮ್ಮಂಥ ನಾರಿ ಸುವರ್ಣಕ್ಕೆ ನಮ್ಮ ಲೋಕಲ್ ಕುರಿಗಳು ಅಷ್ಟು ರೋಗ ಇವನ್ನ ಈ ಬ್ಲೂ ಟಂಗ್ ವ್ಯಾಕ್ಸಿನ್ ಅವೆಲ್ಲ ಮೊದಲು ಬರ್ತಾ ಹಾಕಲಿಲ್ಲದ್ರು ಕೂಡ ಸಮಟೈಮ್ಸ್ ಬಟ್ ಹಾಕಲೇಬೇಕಾಗುತ್ತೆ ವ್ಯಾಕ್ಸಿನ್ ಅಂತ ಕಂಪಲ್ಸರಿ ಟೈಮ್ ಟೈಮ್ಗೆ ಹಾಕಬೇಕಾಗುತ್ತೆ ಹಾಕಿದರೆ ಅಂಥದ್ದೇನು ಪ್ರಾಬ್ಲಮ್ ಇರೋಲ್ಲ ಇದರೊಳಗೆ ಮರಿಗಳಿಗೆ ಸ್ವಲ್ಪ ಹಾಲು ಕಡಿಮೆ ಆಗ್ತವೆ ನಾವು ಹಾಲು ಸ್ವಲ್ಪ ಸಪ್ಲಿಮೆಂಟಾಗಿ ಕೊಟ್ಕೋಬೇಕಾಗುತ್ತೆ ಅಷ್ಟೆ ಸರ್ ಹಾಗಾದರೆ ನೀವು ನಾರಿ ಸುವರ್ಣ ಸಾಕಾಣಿಕೆ ಮಾಡಿರಲ್ಲ ಇದು ಮಾರಾಟ ಎಲ್ಲಿ ಮಾಡ್ತೀರಾ ಸರ್ ಆನ್ಲೈನಲ್ಲೇ ಮಾರಾಟ ಮಾಡ್ತೀರಾ ಆನ್ಲೈನಲ್ಲೇ ಮಾರಾಟ ಸರ್ ಹೇಗೆ ಮಾಡ್ತೀರಾ ಕೆಜಿ ಗಟ್ಟಲೆ ಮಾಡ್ತೀರಾ ಅಥವಾ ನಿಮ್ಮ ಇಲ್ಲ ಸರ್ ಒಂದು ಟಗರುಗಳಾದರೆ 35,000 40,000 ರೂಪಾಯಿ ಹೋಗುತ್ತೆ ಸರ್ ಅದು ಎಷ್ಟು ತಿಂಗಳು ಮರಿ ಮಾಡ್ತೀರಾ ಸರ್ ನಾವು 3 ತಿಂಗಳಾದ ತಕ್ಷಣ ಸೇಲ್ಗೆ ಇಡ್ತೀವಿ ಸರ್ ಸೇಲ್ಗೆ ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಆಗ್ತಾವೆ ಅವಾಗ ಮರಿಗಳು ಸೇಲ್ಗೆ ಇಡ್ತೀವಿ ಸರ್ ಆನ್ಲೈನಲ್ಲಿ ಸರ್ ಆನ್ಲೈನಲ್ಲಿ ಸೇಲ್ ಮಾಡೋದು ಸರ್ ವರ್ಷಕ್ಕೆ ಎಷ್ಟು ಮರಿ ಮಾರ್ಬೋದು ಸರ್ ನೀವು ಅಂದಾಜು ನಾವು ಹೆಂಗೆ ಮರಿಗಳು ಆಗ್ತಾವೆ ನಾವು ಹೆಂಗೆ ಇದಾಗುತ್ತೆ ನಾವು ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೋಬೇಕಂದ್ರೆ ಇಟ್ಕೊತೀವಿ ಸರ್ ಇಲ್ಲಾಂದ್ರೆ ಸೇಲ್ ಮಾಡ್ತೀವಿ ಸರ್ ಸೇಲ್ ಮಾಡ್ತೀರಾ ಸರ್ ಅದಂದ್ರೆ ನಾವು ಬಂದಂಗೆ ಸರ್ ನಾವು ಅಂದರೆ ಅಷ್ಟು ಫಾಸ್ಟಾಗಿ ನಮ್ಮ ಈ ತಗೊಂಡು ಸಂತೆಗೆ ಮಾರಂಗೆ ಆಗಲ್ಲ ಸರ್ ಸ್ವಲ್ಪ ಕಾಸ್ಟ್ಲಿ ಅಲ್ಲ ಸ್ವಲ್ಪ ಲೇಟಾಗಿ ಹೋಗ್ತವೆ ನಿಧಾನಕ್ಕೆ ಹೋಗ್ತವೆ ಬಟ್ ಹೋಗ್ತಾವೆ ಸರ್ ಸೇಲ್ ಆಗ್ತವೆ ಸರ್ ಈಗ ನಾರಿ ಸುವರ್ಣ ಕುರಿನೇ ಅಂತ ಹೇಗೆ ಕಂಡುಹಿಡಿಯೋದು ಸರ್ ಸರ್ ಅದು ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಸರ್ ಡಿ ಎನ್ ಎ ಟೆಸ್ಟ್ ಅಂತ ಮಾಡ್ತಾರೆ ಅದರೊಳಗೆ ಎಫ್ ಟಿ ಐ ರಿಪೋರ್ಟ್ ಅಂತ ಬರುತ್ತೆ ಒಂದು ಬ್ಲಡ್ ಸ್ಯಾಂಪಲ್ ತೆಗೆದು ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ತೀವಿ ಸರ್ ಪಲ್ಟಾನಿಗೆ ಅವರು ಅದನ್ನು ಬ್ಲಡ್ ಸ್ಯಾಂಪಲ್ ಅಂದರೆ ಡಾಕ್ಟರ್ ಬಂದು ಬ್ಲಡ್ ಸ್ಯಾಂಪಲ್ ತೆಗೆದು ಅದಕ್ಕೆ ಟೆಸ್ಟಿಗೆ ಕಳಿಸ್ತಾರೆ ಅವ್ರು ಟ್ಯಾಗ್ ಹಾಕಿ ಟೆಸ್ಟಿಗೆ ಕಳಿಸ್ತಾರೆ ಟೆಸ್ಟಿಗೆ ಕಳಿಸಿದ ತಕ್ಷಣ ಅದು ನಮ್ಗೆ ನಾರಿಸುವರ್ಣ ಹೌದೋ ಅಲ್ಲ ಅಂತ ಕನ್ಫರ್ಮೇಷನ್ ಸಿಗುತ್ತೆ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಸೇಲ್ ಮಾಡ್ತೀವಿ ಸರ್ ಸರ್ ಈಗ ನಾರಿಸುವರ್ಣ ಟೆಸ್ಟಿಂಗಿಗೆ ಹಂಗಾರೆ ಹೊರಗಡೆನೆ ಕಳಿಸ್ಬೇಕಾ ಸರ್ ಹೊರಗಡೆ ಕಳಿಸ್ಬೇಕು ಸರ್ ಈಗ ಎಲ್ಲಿ ಮಾಡ್ತಾ ಇಲ್ಲ ಸರ್ ಬೆಂಗಳೂರಲ್ಲಿ ಮಾಡ್ತಿದ್ರು ಇವಾಗ ಬೆಂಗಳೂರಲ್ಲಿ ಸ್ಟಾಪ್ ಆಯಿತು ಈ ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಸರ್ ವರ್ಷಕ್ಕೆ ಒಂದ್ಸರಿ ಇಲ್ಲ 6 ತಿಂಗಳು ಒಂದ್ಸರಿ ಮಾಡ್ತಾರೆ ಸರ್ ಮಾಡಿದಾಗ ನಾವು ಬ್ಲಡ್ ಸ್ಯಾಂಪಲ್ ತೆಗೆದು ಕಳಿಸ್ತೀವಿ ಸರ್ ಬ್ಲಡ್ ಸ್ಯಾಂಪಲ್ ಕಳಿಸಿದ ತಕ್ಷಣ ಅವರು ಎಫ್ ಟಿ ಐ ರಿಪೋರ್ಟ್ ಮೇಲೆ ಆ ರಿಪೋರ್ಟ್ ಬರುತ್ತೆ ಸರ್ ಒಂದು ಪೇಪರ್ ಇರುತ್ತೆ ಆ ಪೇಪರ್ ಸ್ಯಾಂಪಲ್ ಮೇಲೆ ಬ್ಲಡ್ ಎಲ್ಲ ಕಳಿಸ್ತೀವಿ ಸರ್ ಅದು ನಾರಿಸುವರ್ಣ ಹೌದು ಅಲ್ಲ ಅಂತ ಜೀನೋಟೈಪ್ ಎಲ್ಲ ಟೆಸ್ಟ್ ಮಾಡಿ ನಮಗೆ ರಿಟರ್ನ್ ರಿಪೋರ್ಟ್ ಬರುತ್ತೆ ಸರ್ ಅವರು ಟ್ಯಾಗ್ ಹಾಕಿ ಅದು ಬರ್ಕೊಂಡು ಹೋಗ್ತಾರೆ ಸರ್ ಸ್ಯಾಂಪಲ್ನ ಅದು ನಮ್ಮ ರಿಪೋರ್ಟ್ ಕಳಿಸ್ತಾರೆ ಸರ್ ಯಾವ್ದು ನಾರಿಸುವರ್ಣ ಯಾವ್ದಲ್ಲ ಅನ್ನೋದು ಕಳಿಸ್ತಾರೆ ಸರ್ ಸರ್ ಹಾಗಾದರೆ ಈಗ ಮಾತಾಡ್ತೀರಾ ಇಲ್ಲ ಇಲ್ಲ ಸರ್ ಹಾಗಾದರೆ ಈಗ ಹಂಗಾದ್ರೆ ನಿಮ್ಮ ನಿಮ್ಮ ಹತ್ರ ಯಾರೇ ನಾರಿ ಸುವರ್ಣ ಕುರಿ ತಗೊಂಡ್ರೂ ನೀವು ಟೆಸ್ಟಿಂಗ್ ಆಗಿರೋದನ್ನ ರಿಪೋರ್ಟ್ ತೋರಿಸೇ ಕೊಡ್ತೀರಾ ರಿಪೋರ್ಟ್ ಮಾಡಿ ಕಳಿಸಿದ್ರೆ ಸರ್ ಕಾಸ್ಟ್ ಆಗುತ್ತೆ ಯಾಕಂದ್ರೆ ನಾವು ಟೆಸ್ಟ್ ಮಾಡಿಸಿದ್ದೆಲ್ಲ ಆಗಿದೊಂದು ಅಮೌಂಟ್ ಖರ್ಚಾಗಿರುತ್ತಲ್ಲ ಸರ್ ಇಲ್ಲಾಂದ್ರೆ ಕಡಿಮೆ ರೇಟಿಗೆ ರಿಪೋರ್ಟ್ ಇಲ್ಲದಂಗೆ ಕೆಲವ್ರು ತೊಗೊಂಡು ಹೋಗ್ತಾರೆ ರಿಪೋರ್ಟ್ ಇದ್ದಂಗೆ ತೊಗೊಂಡು ಹೋಗ್ತಾರೆ ಸರ್ ಯೂಶಲಿ ನಾವೇನಂದ್ರೆ ರಿಪೋರ್ಟ್ ಟೆಸ್ಟ್ ಮಾಡಿದ ಮೇಲೆ ತೊಗೊಂಡೋಗ್ರಿ ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ನಮ್ಗೆ ಕನ್ಫರ್ಮೇಶನ್ ನಮ್ಗೆ ನಾರಿ ಸುವರ್ಣ ಅಂತ ನಮ್ಗೆ ಕನ್ಫರ್ಮ್ ಸರ್ ಹೌದೌದು ಬಟ್ ಅದೇನಂದ್ರೆ ಅದು 2 ಮರಿ ಹಾಕುತ್ತೆ 3 ಮರಿ ಹಾಕುತ್ತೆ ಕನ್ಫರ್ಮ್ ಆದರೆ ನೆಕ್ಸ್ಟ್ ಅಲ್ಲಿ ರಿಪೋರ್ಟ್ ಬಂದಾಗ
ನೀವು ಬೇರೆಯವ್ರಿಗೆ ಮಾರಬೇಕಾದ್ರೆ ಅವರು ನೀವು ಪ್ರೂಫ್ ಕೊಡಿ ನಾರಿ ಸುವರ್ಣ ಅಂತ ಹೇಳ್ತಾರೆ ಅವಾಗ ನಾವು ಟೆಸ್ಟ್ ರಿಪೋರ್ಟ್ ತೆಗೆದು ತೋರಿಸ್ತೀವಿ ಸರ್ ಅದಕ್ಕೆ ಅದನ್ನೆಲ್ಲದ್ರೊಳಗೆ ಅವ್ರು ಟೆಸ್ಟ್ ಮಾಡಿಸ್ಕೊಂಡು ಇದು ಮಾಡ್ಕೋಬೋದು ಸರ್ ಸರ್ ನಿಮ್ಮದು ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ ಸರ್ ಸರ್ ಇದು 60 ಅಡಿ ಇದೆ ಸರ್ ಶೆಡ್ 60 ಅಡಿ ಲೆಂತ್ ಮತ್ತೆ ಈ 30 ಅಡಿ ಅಗಲ ಇದೆ ಸರ್ ಶೆಡ್ ಸರ್ ಇದರಲ್ಲಿ ಶೆಡ್ ಮಾಡ್ಸಿದೆ ಸರ್ ಇದರಲ್ಲಿ ಎಷ್ಟು ಕುರಿ ಸಾಕಾಣಿಕೆ ಮಾಡಬಹುದು ಸರ್ ಇದರಲ್ಲಿ 100 ಮೇಲೆ ಮಾಡಬಹುದು ಸರ್ 100 ಮೇಲೆ ಮಾಡಬಹುದು ಕುರಿ ಆರಾಮ ಸರ್ ಇದು ಒಂದು ಎಷ್ಟು ಖರ್ಚಾಗಿತ್ತು ಸರ್ ಶೆಡ್ ನಿರ್ಮಾಣಕ್ಕೆ ಶೆಡ್ ನಿರ್ಮಾಣಕ್ಕೆ ಒಂದು 3.5 ಲಕ್ಷ ಅವರಿಗೆ ಖರ್ಚಾಗಿತ್ತು ಸರ್ ಖರ್ಚ ಎಷ್ಟು ವರ್ಷದ ಕೆಳಗೆ ಸರ್ ಮೂರು ವರ್ಷದ ಕೆಳಗೆ ಸರ್ ಸರ್ ಏನೇನು ಮೆಟೀರಿಯಲ್ ಯೂಸ್ ಮಾಡಿರಾ ಸರ್ ನಾವು ಇಲ್ಲೇ ಸಿಮೆಂಟ್ ಅಂಡ್ ಸಿಮೆಂಟ್ ಬ್ರಿಕ್ಸ್ ಸರ್ ಇದು ಮಾಡಿದ್ದೀವಿ ಸರ್ ಮತ್ತೆ ಸ್ವಲ್ಪ ಕಬ್ಬಿಣದ ಎಲ್ಲ ಜಾಲರಿ ಎಲ್ಲ ತಗೊಂಡು ಸುತ್ತಲೂ ಕಬ್ಬಿಣ ಜಾಲರಿ ಹಾಕಿ ಮೇಲೆ ಸಿಮೆಂಟ್ ಸೀಟ್ ಹಾಕಿದಿರಲ್ಲ ಸರ್ ಸರ್ ಮಧ್ಯ ಮಧ್ಯ ಕಂಬ ಏನು ಕಂಬ ಸರ್ ಇವ ಕೊಟ್ಟಿದಿರಲ್ಲ ಕಂಬ ಸರ್ ಇವೆಲ್ಲ ಸಿಮೆಂಟ್ ಕಂಬ ರೆಡಿಮೇಡ್ ಸಿಗುತ್ತಾ ರೆಡಿ ಮಾಡ್ಸಿದ್ದೀವಿ ಸರ್ ನಾವು ಮಾಡ್ಸಿದ್ದೀವಿ ನೀವು ರೆಡಿ ಮಾಡ್ಸಿದ್ದೀರಾ ಸರ್ ಸ್ವಲ್ಪ ಜಾಸ್ತಿ ಹೈಟಿಂದ ಮಾಡ್ಸಿದ್ದೀವಿ ಸರ್ ಸರ್ ಮತ್ತೆ ನೀವು ನಾರಿ ಸುವರ್ಣಕ್ಕೆ ನೀವು ಏನೇನ್ ಫುಡ್ ಕೊಡ್ತೀರಾ ಸರ್ ಸರ್ ರಾಗಿ ರಾಗಿ ಹುಲ್ಲು ಶೇಂಗಾ ಒಟ್ಟು ಮತ್ತೆ ನಾವು ಸ್ವಲ್ಪ ಗ್ರೇಜಿಂಗ್ ಅಂತ ಇಲ್ಲೇ ಬಿಡ್ತೀವಿ ಸರ್ ನಾವು ನಮ್ಮ ಹೊಲದಲ್ಲೇ ಗ್ರೇಜಿಂಗ್ ಬಿಡ್ತೀವಿ ನಮ್ಮ ಗಂಧದ ಮರಗಳು ಗ್ರೇಜಿಂಗ್ ಅಂದ್ರೆ ಮೇಯಕ್ಕೆ ಸರ್ ಹೊರಗಡೆ ಹೊರಗಡೆ ಮೇಯಕ್ಕೆ ಬಿಡ್ತೀವಿ ಸರ್ ಅದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ಗಂಧದ ಮರಗಳು ಶ್ರೀಗಂಧ ಮರಗಳು ಎಲ್ಲಾ ಹಾಕಿದೀವಿ ನಾವು ಒಂದು 4 ಎಕರೆ ಗಂಧದ ಮರಗಳು ಹಾಕಿದೀವಿ ಆ 4 ಎಕರೆಯಲ್ಲಿ ನಡುವೆ ಹುಲ್ಲೆಲ್ಲ ಬೆಳೆಯುತ್ತಲ್ಲ ಈ ಗ್ರೇಜಿಂಗ್ ಮಾಡ್ಕೊಂಡ್ರೆ ನಮ್ಮ ಸ್ವಲ್ಪ ಹುಲ್ಲು ಕಡಿಮೆ ಆದಂಗ ಆಗುತ್ತೆ ಅದರಿಂದ ನಾವು ಇದನ್ನ ವೀಡಿಂಗ್ ಪರ್ಪಸ್ ಅಂತ ಇಟ್ಕೊಂಡಿದ್ದೀವಿ ಸರ್ ಹಾ ಸರ್ ಗ್ರೇಜಿಂಗ್ ಪರ್ಪಸ್ ಅಂದ್ರೆ ಹುಲ್ ಮೇಯಕ್ಕೆ ಅಂತ ಹುಲ್ಲು ಬೆಳೆಯುತ್ತಾ ಅದನ್ನ ಕೊಯಿಸಿ ಬಿಡಿಸಕ ಬದಲು ಅದೇ ನಮಗೆ ಮೇವಾಗಿ ಸ್ವಲ್ಪ ರೊಕ್ಕ ದುಡ್ಡು ಮಾಡಬಹುದು ಅಂತ ಅಂದ್ರೆ ನಿಮಗೆ ಲೇಬರ್ಗೋಸ್ಕರ ಇದು ಅನುಕೂಲ ಆಗುತ್ತೆ ಲೇಬರ್ ಕೆಲಸ ಮಾಡಿದಂಗೆ ಮತ್ತೆ ನಮಗೆ ದುಡ್ಡು ಕೊಟ್ಟು ಲೇಬರ್ ಕೊಡ ಮಾಡೋ ಬದಲು ಇದು ಫ್ರೀಯಾಗಿ ಕೆಲಸ ಮಾಡ್ಸ್ತಂಗೆ ಸರ್ ಒಂದೇ ಕಲ್ಲಾಗಿ ಎರಡು ಅಕ್ಕಿ ಹೊರದಂಗ ಆಗುತ್ತೆ ಸರ್ ಹಂಗೆ ಹಂಗೆ ಅನ್ಕೋಬೇಕು ಸರ್ ಇದು ಸರ್ ಮತ್ತೆ ಇದ್ರು ನೀವು ಈಗ ಒಂದು 4 ಕೋಶದಲ್ಲಿ ನೀವು ಗೊಬ್ಬರ ಎಷ್ಟು ಟೈಮ್ ಮಾರಿದಿರಾ ಸರ್ ಗೊಬ್ಬರ ಮಾರಿಲ್ಲ ಸರ್ ನಮ್ಮ ಹೊಲಕ್ಕೆ ಬೇಕಾಗುತ್ತೆ ಗೊಬ್ಬರ ನಿಮ್ಮ ಹೊಲಕ್ಕೆ ನಮ್ಮ ಹೊಲಕ್ಕೆ ಗೊಬ್ಬರ ಬೇಕಂತ ನಾವು ಮಾಡ್ಕೊಂಡಿರೋದು ಸರ್ ಎಲ್ಲ ಎಕೋಸಿಸ್ಟಮ್ ಒಂದು ಬ್ಯಾಲೆನ್ಸ್ ಎಕೋಸಿಸ್ಟಮ್ ಬೇಕಲ್ಲ ಸರ್ ಆ ಟೈಪ್ ಮಾಡ್ಕೊಳ್ಳಕ್ಕೆ ಅಂತ ಮಾಡಿರೋದು ಸರ್ ಒಳ್ಳೆ ಐಡಿಯಾ ಇದೆ ಸರ್ ನಿಮ್ಮದು ಸಾಕಾಣಿಕೆ ಒಳಗೆ ಸರ್ ಮತ್ತೆ ಈಗ ಮೆಡಿಸಿನ್ ಅಥವಾ ಬಂದ್ರೆ ಇಂಜೆಕ್ಷನ್ ಬಂದ್ರೆ ಯಾವ ತರ ಕೊಡ್ತೀರಾ ಸರ್ ಈಗ ವರ್ಷಕ್ಕೆ 2 ಸಾರಿ ಇಟಿ ಆಗ್ತೀವಿ ಸರ್ ವ್ಯಾಕ್ಸಿನ್ ಹೆಚ್ಎಸ್ 2 ಸಾರಿ ಆಗ್ತೀವಿ ಸರ್ ಬ್ಲೂ ಟಂಗ್ 1 ಸಾರಿ ಆಗ್ತೀವಿ ಸರ್ ಮತ್ತೆ ಪಿಪಿಆರ್ 1 ಸಾರಿ ಆಗ್ತೀವಿ ಸರ್ ಸರ್ ಈಗ ಕುರಿಗೆ ಅಥವಾ ಕುರಿಗಾಯಿತು ಅಥವಾ ಮರಿಗಾಯಿತು ಹುಷಾರಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಸರ್ ಇವೆನ್ ಯೂಶುವಲಿ ಏನಾಗುತ್ತೆ ಅಂದ್ರೆ ಒಂದು ಕುರಿ ಆರಾಮ ಇಲ್ಲ ಅಂದ್ರೆ ಅದು ಮೇವ್ ತಿನ್ನಲ್ಲ ನೆಮರ ಹಾಕಲ್ಲ ಅಂದ್ರೆ ಇಟ್ ವಾಂಟ್ ಚೀವ್ ದ ಫುಡ್ ಮೇವನ್ ಅಗಿಯಲ್ಲ ಏನಾಗಲ್ಲ ಸುಮ್ಮನೆ ಮಕ್ಕೊಂಡಿರುತ್ತೆ ಡಲ್ ಆಗಿರುತ್ತೆ ಡಲ್ ಆಗಿರುತ್ತೆ ಐಡೆಂಟಿಫೈ ಮಾಡ್ಕೊಂಡು ಟೆಂಪರೇಚರ್ ಚೆಕ್ ಮಾಡಿ ಫೀವರ್ ಇದ್ರೆ ಆಕ್ಸಿಟೆಟ್ರಸೈಕ್ಲಿನ್ ಒಂದು ಇದು ಬರುತ್ತೆ ಮೆಲಾಕ್ಸಿಕಾಮ್ ಅಂತ ಟೂ ಬರುತ್ತೆ ನಾವೇ ಹಾಕೊಂಡ್ಬಿಡ್ತೀವಿ ಸರ್ ಅದನ್ನ ಸರ್ ಟೆಂಪರೇಚರ್ ಯಾವ ಭಾಗದಲ್ಲಿ ಚೆಕ್ ಮಾಡ್ತೀರಾ ಸರ್ ಸರ್ ಆಸ್ ಇದರೊಳಗೆ ಇದು ಮಾಡ್ತೀವಿ ಸರ್ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಇದು ಮಾಡಿ ಟೆಂಪರೇಚರ್ ಸರ್ ಮೆಡಿಸಿನ್ ಎಲ್ಲ ನೀವೇ ಕೊಡ್ತೀರಾ ಅಥವಾ ಡಾಕ್ಟರ್ನ ಕರೆಸ್ತೀರಾ ಸರ್ ಕೊಡ್ತೀವಿ ನಾವೇ ಕೊಡ್ತೀವಿ ಸರ್ ಯೂಶುವಲಿ ಇವನ್ ಬಟ್ ವೆನ್ ಇಟ್ ವಿಲ್ ಬಿ ಸೀರಿಯಸ್ ಅಂದ್ರೆ ಸೀರಿಯಸ್ ಆದಾಗ ಡಾಕ್ಟರ್ ಕರೆಸಪ್ಪ ಇದು ಮಾಡ್ತೀವಿ ಸರ್ ಗುರುಗಳು ಇವ ಆಲ್ಮೋಸ್ಟ್ 3 ಇಯರ್ಸ್ ಆಯ್ತಲ್ಲ ನಾವೇ ನೋಡ್ಕೊಂತೀವಿ ಸರ್ ಹಂಗೇನ ಏನಿದ್ರೆ ಫೋನ್ ಮಾಡ್ತೀವಿ ಡಾಕ್ಟರ್ ಕೂಡ ಹೆಲ್ಪ್ಫುಲ್ ಆಗಿದ್ದಾರೆ ಇಲ್ಲಿ ಸುನಿಲ್ ಯಾದವ್ ಸರ್ ಅಂತಂದು ಮತ್ತೆ ಡಾಕ್ಟರ್ ಸೂರಪ್ಪ ಅಂತಂದು ಎಲ್ಲ ಇದ್ದಾರೆ ಅವರೆಲ್ಲ ಹೆಲ್ಪ್ಫುಲ್ ಆಗಿದ್ದಾರೆ ಏನಂದ್ರೆ ವ್ಯಾಕ್ಸಿನ್ಸ್ ಏನೋ ಗೌರ್ಮೆಂಟ್ ಕಡೆಯಿಂದ ಬರೋದಾದ್ರೆ ಕೊಡ್ತಾರೆ ಮತ್ತೆ ಮಿನರಲ್ ಮಿಕ್ಸ್ಚರ್ಸ್ ಅವೆಲ್ಲ ಕೊಡ್ತಿರ್ತಾರೆ ಯೂಶುವಲಿ ನೀರೆಲ್ಲ ಹಾಕಿ ನಾವು ಫೀಡಲ್ಲಿ ಕೊಡ್ತೀವಿ ಸರ್ ಸರ್ ನಮ್ಮ ವ್ಯೂವರ್ಸಿಗೆ ಒಂದು ಸ್ವಲ್ಪ ಕುರಿ ಮೆಡಿಸಿನ್ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಈಗ ಯೂಶುವಲಿ ಕುರಿಗಳಿಗೆ ಸ್ವಲ್ಪ ಲಿವರ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿರುತ್ತೆ ಅದಕ್ಕೆ ನಾವು ಲಿವರ್ಟಾಸ್ ಅಂತ ಬರುತ್ತೆ ಸರ್ ಒಂದು ಟಾನಿಕ್ ಲಿವರ್ಟಾಸ್ ಟಾನಿಕ್ ಒಂದು ಹಾಕ್ತೀವಿ ಇಲ್ಲ ಅಥವಾ ಇಮ್ಯುನೋ ಕೇರ್ ಮಲ್ಟಿ ವಿಟಮಿನ್ ಅಂತ ಇಮ್ಯುನೋ ಕೇರ್ ಅಂತ ಬರುತ್ತೆ ಮತ್ತೆ ಲಿವರ್ಟಾಸ್ ಅಂತ ಲಿವರ್ ಟಾನಿಕ್ ಅಂತ ಅಂತಂದು ಅದಾದ್ಮೇಲೆ ನೆಕ್ಸ್ಟ್ ನಾವು ಸರ್ ಈಗ ಅದನ್ನ ಹೇಳಿದ್ರಲ್ಲ ಸರ್ ಬೆಳಗ್ಗೆ ಟೈಮ್ ಕೊಡೋದಾ ಅಥವಾ ಸಂಜೆ ಟೈಮ್ ಕೊಡೋದಾ ಸರ್ ಯೂಶುವಲಿ ಹಾಳು ಹೊಟ್ಟೆಗೆ ಕೊಡಬೇಕಾ ಬೆಳಗ್ಗೆ ಹೊತ್ತೇ ಕೊಡೋದು ಸರ್ ನಾವು ಬೆಳಗ್ಗೆ ಹೊತ್ತೇ ಕೊಡೋದು ಇದರ ಜೊತೆಗೆ ಇದಕ್ಕಿನ ಮುಂಚೆ ಒಂದು ಡಿವರ್ಮಿಂಗ್ ಅಂತ ಬರುತ್ತೆ ಸರ್ ಹೊಟ್ಟೆ ಒಳಗೆ ಜಂತು ಹುಳ ಎಲ್ಲ ಸಾಯ್ಬೇಕಂತಂದು ಅದಕ್ಕೆ ನಾವು ಫೆಬಂಡಜಾಲ್ ಅಂತ ಬರುತ್ತೆ ಸರ್ ಅಲ್ಬೆಂಡಜಾಲ್ ಅಥವಾ ಫೆಬಂಡಜಾಲ್ ಅಂತ ಹಾಕ್ತೀವಿ ಸರ್ ನಾವು ಫೆಬಂಡಜಾಲ್ ಪ್ರಿಫರ್ ಮಾಡ್ತೀವಿ ಫೆಬಂಡಜಾಲ್ ವಿತ್ ಐವರ್ ಮೆಟಿನ್ ಅಂತ ಬರುತ್ತೆ ಸರ್ ಕಾಂಬಿನೇಷನ್ ಅದೊಂದು ಹಾಕ್ತೀವಿ ಈ ಯೂಶ ಮತ್ತೆ ಈ ಮಳೆ ಬಂದಾಗ ಕ್ಲೋಸೆಂಟಲ್ ಅಂತ ಬರುತ್ತೆ ಸರ್ ಅಂದ್ರೆ ದಮ್ಮೆ ಯೂಶುವಲಿ ಸಿಂಬಳ ಎಲ್ಲ ಬರ್ತಿರುತ್ತೆ ಸರ್ ಲಿವರ್ ಅಲ್ಲಿ ಪ್ಯಾರಾಸೆಟಿಕ್ ಇನ್ಫೆಕ್ಷನ್ ಆಗಿರುತ್ತೆ ಅವಾಗ ಕ್ಲೋಸೆಂಟಲ್ ಅಂತ ಬರುತ್ತೆ ಸರ್ ಇದು ಪ್ರಿಫರ್ ಮಾಡ್ತೀವಿ ಸರ್ ಕ್ಲೋಸೆಂಟಲ್ ಅಂತ ಇದು ಬಂದು ಡೈಕ್ಲೋಸನ್ ಅಂತ ಹಳ್ಳಿ ಜನ ಎಲ್ಲ ಡೈಕ್ಲೋಸನ್ ಅಂತಾರೆ ಆಕ್ಚುಲಿ ಇದರ ಹೆಸರು ಬಂದು ಕ್ಲೋಸೆಂಟಲ್ ಅಂತ ಈ ಕ್ಲೋಸೆಂಟಲ್ ಹಾಕ್ತೀವಿ ಇದರಿಂದ ಏನಾದ್ರು ಸಿಂಬಳ ಬಂದಾಗ ಯು ಕ್ಯಾನ್ ಅದು ಲಿವರ್ ಇನ್ಫೆಕ್ಷನ್ ಆಗಿದೆ ಲಿವರ್ ಅಲ್ಲಿ ಹುಳ ಇದೆ ಅಂತ ಗ್ಯಾರಂಟಿ ಅವಾಗ ನಾವು ಈ ಕ್ಲೋಸೆಂಟಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ಇದಾಗುತ್ತೆ ಸರ್ ಸರ್ ಎಷ್ಟು ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಸರ್ ಇಲ್ಲ ಸರ್ ಇದು ಓನ್ಲಿ 1 ml ಪರ್ ಒಂದು ಕುರಿಗೆ ಅಷ್ಟೇ ಸರ್ ಒಂದು ಕುರಿಗೆ ಒಂದು ಕುರಿ
ಕುರಿ ಒನ್ ಎಂಎಲ್ ಹಾಕೋದು ಫೆಬಂಡಾಜಲ್ ಅಲ್ಬೆಂಡಾಜಲ್ ಆದ್ರೆ 5 ಎಂಎಲ್ ವರೆಗೆ ಹಾಕ್ತೀವಿ ಕುರಿ ಸೈಜ್ ಮೇಲೆ ಹೋಗುತ್ತೆ ಸರ್ ಕೆಜಿ ಪರ್ ಕೆಜಿ 1 ಎಂಎಲ್ ಅಂತ ಹಾಕ್ತೀವಿ ಸರ್ ಅಲ್ಬೆಂಡಾಜಲ್ ಆದ್ರೆ ಇದಾದ್ರೆ ಓನ್ಲಿ 1 ಎಂಎಲ್ ಅಲ್ಲ ಸರ್ 1 ಎಂಎಲ್ ಕ್ಕಿಂತ ಜಾಸ್ತಿ ಹಾಕಂಗಿಲ್ಲ ಕ್ಲೋಸೆಟ್ ಅಲ್ಲ ಆದ್ರೆ ಆಮೇಲೆ ಈ ಸುಸ್ತಾದ ಕುರಿಗಳಿಗೆ ಮೆಲಕ್ಸಿಕೆ ಮತ್ತೆ ಬೆನಮೆಲ್ ಅಂತ ಹಾಕ್ತೀವಿ ಸರ್ ನಾವು ಯಾದು ಮೆಲಕ್ಸಿ ಇದು ಬೆನಮೆಲ್ ಅಂತೀವಿ ಸರ್ ಇದರ ಇದು ಬೆನಮೆಲ್ ಅಂದ್ರೆ ಇದು ಸುಸ್ತಾದಾಗ ಸುಸ್ತಾದ ಕುರಿ ಸುಸ್ತಾದಾಗ ಸ್ವಲ್ಪ ಮೇ ಮೇ ಎಲ್ಲ ಅಂದಾಗ ಈ ಕ್ಲೋಸೆಂಟ್ ಅಲ್ಲ ಜೊತೆಗೆ ಇದು ಬೆನಮೆಲ್ ಹಾಕ್ತೀವಿ ಸರ್ ಮತ್ತೆ ಇನ್ನೊಂದು ಬಂದು ಜ್ವರ ಬಂದಾಗ ಆಕ್ಸಿಟೆಟ್ರಾಸೆಕ್ಸಿನ್ ಇದೊಂದು ಹಾಕ್ತೀವಿ ಸರ್ ಆಕ್ಸಿ ಟ್ಯೂಬ್ ಅಂತಂತಾರೆ ಇದು ಹಾಕ್ತೀವಿ ಸರ್ ಮತ್ತೆ ಈ ಮಲ್ಟಿವಿಟಮಿನ್ ಟ್ರೈಬಿವೆಟ್ ಅಂತ ಬರುತ್ತೆ ಸರ್ ಸುಸ್ತಾದಾಗ ಸ್ವಲ್ಪ ಮೇವು ತಿನ್ನೋದಿಲ್ಲ ಅಂದಾಗ ಯೂಶುವಲಿ ಟ್ರೈಬಿವೆಟ್ ಅಂತ ಹಾಕ್ತೀವಿ ಸರ್ ಇದೊಂದು ಸರ್ ಇವೆಲ್ಲ ಎಷ್ಟು ಎಂಎಲ್ ಕೊಡ್ತೀರಾ ಸರ್ ಇವೆಲ್ಲ ಡಿಪೆಂಡ್ ಸರ್ ಅದು ಡಿಪೆಂಡ್ ಹೆಂಗಂದ್ರೆ ದೊಡ್ಡ ಕುರಿ ಇದ್ರೆ ಸ್ವಲ್ಪ 1 ಎಂಎಲ್ ಜಾಸ್ತಿ ಹಾಕ್ತೀವಿ ಸಣ್ಣ ಕುರಿ ಇದ್ರೆ 1/2 ಎಂಎಲ್ ಹಾಕ್ತೀವಿ ಮರಿಗಳಾದ್ರೆ ದೊಡ್ಡ ಕುರಿಗಳಾದ್ರೆ 1 ಎಂಎಲ್ ಇಂದ 2 ಎಂಎಲ್ 3 ಎಂಎಲ್ ವರೆಗೆ ಹಾಕ್ತೀವಿ ಸರ್ ಅದು ಕುರಿಗಳು ಯಾವ ಎಷ್ಟು ಡೋಸೇಜ್ ಇರುತ್ತಾ ಅದು ಡೋಸೇಜ್ ಮೇಲೆ ಆದ್ರೆ ಸರ್ ಈಗ ನೀವು ಮಾತ್ರ ಎಷ್ಟು ನಮೂನೆ ಮೆಡಿಸಿನ್ ಇದೆ ಸರ್ ಸರ್ ಎಲ್ಲವೂ ಇದಾವೆ ಸರ್ ಈವನ್ ಒಂದ ಸರ್ ಕುರಿಗಳು ರೆಡ್ ಯೂರಿನ್ ಟಿಕ್ ವರ್ಮ್ ಟಿಕ್ ಬೋನ್ ಡಿಸೀಸ್ ಅಂತ ಬರ್ತವೆ ಅದಕ್ಕೆಲ್ಲ ಇವು ಬರ್ತವೆ ಸರ್ ಅವಕ್ಕೆ ಅವಕ್ಕೂ ಮೆಡಿಸಿನ್ಸ್ ಇಟ್ಕೊಂಡಿರ್ತೀವಿ ಸರ್ ಟಿಕ್ ಬೋನ್ ಡಿಸೀಸಸ್ ಗೆ ಮತ್ತೆ ಫೀವರ್ ಯಾಕಂದ್ರೆ ಇದು ಇರೋದು ನಾವು ಇರೋದು ಹೊಲದಲ್ಲಿ ಯಾವ ಟೈಮ್ ನಾಗ ಏನಾಗುತ್ತೆ ಗೊತ್ತಾಗಲ್ಲ ಇವೆಲ್ಲ ನಮಗೆ ಕುಳಿ ಕೂಡ 20 ಕಿಲೋಮೀಟರ್ ದೂರ ಆಗುತ್ತೆ ಗುಡೆ ಕಟ್ಟ ಕೂಡ 8 ಕಿಲೋಮೀಟರ್ ಆಗುತ್ತೆ ಹೌದು ಹೌದು ಸೋ ನಾವೆಲ್ಲವೂ ಸ್ಟಾಕ್ ಇಟ್ಕೊಂಡಿರ್ತೀವಿ ಸರ್ ಇಟ್ಕೊಂಡು ಮಾಡ್ತೀವಿ ಸರ್ ಸರ್ ಈಗ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಸರ್ ಹೇ ಸರ್ ಕುರಿ ಸಾಕಾಣಿಕೆನೆ ಮಾಡಬೇಕು ಅಂತ ಏನಕ್ಕೆ ಮನಸಿಗೆ ಅನ್ನಿಸ್ತ ಸರ್ ನಿಮಗೆ ಸರ್ ಇವಾಗ ನಮ್ಮತ್ರ ಏನಾಯ್ತಂದ್ರೆ ನಾವು ಹುಲ್ಲೆಲ್ಲ ಬಿಸಾಕ್ತಾ ಇದ್ದೆ ಸರ್ ಹುಲ್ಲೆಲ್ಲ ವೇಸ್ಟ್ ಆಗ್ತಾ ಇತ್ತು ಯಾರೋ ಬಂದು ಮೇಯಿಸ್ತಾ ಇದ್ರು ಏನು ಎಲ್ಲ ಇದಾಗ್ತಿತ್ತು ನಮ್ಮಲ್ಲ 19 ಎಕರೆ 20 ಎಕರೆ ಇದೆ ಟೋಟಲ್ ಎಲ್ಲ 23 ಎಕರೆ ಸಿಂಗಲ್ ಪ್ಲಾಟ್ ಇರೋದು ಟೋಟಲ್ ಎಲ್ಲ ನಮ್ದು ಬಹಳ ಇದೆ ಸರ್ ಇದೊಂದೇ ಸಿಂಗಲ್ ಪ್ಲಾಟ್ 23 ಎಕರೆ ಇದೆ ಈ 23 ಎಕರೆಯಲ್ಲಿ ನಾವು ಮರವಳಿ ಮಾಡಿಸ್ಬಿಟ್ಟಿವಿ ಎಲ್ಲ ಶ್ರೀಗಂಧ ಮರ ಮಾವಿನ ಮರ ರೇಷ್ಮೆ ಎಲ್ಲ ಹಾಕೊಂಡಿದ್ದೆ ಸರ್ ಈಗ ಗಂಧದ ಮರಗಳ ನಡುವೆ ಎಲ್ಲ ಹುಲ್ಲು ಬೆಳೆಯುತ್ತಲ್ಲ ಇದನ್ನ ವೀಡಿಂಗ್ ಪ್ರಾಸೆಸ್ ಅಂತೀವಿ ನಾವು ಅಂದ್ರೆ ಗ್ರೇಸಿಂಗ್ ಅಂತ ಅಂತ ಅದಕ್ಕೆ ಅದ್ರ ಪರ್ಪಸ್ ಆಗಿ ಹುಲ್ಲೆಲ್ಲ ಜಿಸ್ಮನ್ನ ವೇಸ್ಟ್ ಆಗೋ ಬದಲು ಅದನ್ನು ದುಡ್ಡು ಮಾಡ್ಕೋಬಹುದಲ್ಲ ಅಂತಂದು ಇದು ಮಾಡಿದ್ವಿ ಸರ್ ಅದರಿಂದ ಮತ್ತೆ ಹುಳ ಕ್ರಿಮಿಗಳು ಜಾಸ್ತಿ ಆಗ್ತಿದ್ವು ನಾಟಿ ಕೋಳಿ ಕೂಡ ಸಾಕಿದ್ದೀನಿ ಸರ್ ನಾಟಿ ಕೋಳಿಗಳು ಸಾಕ್ತೀನಿ ನಾಟಿ ಕೋಳಿ ಕೂಡ ಕೊಂಬಿಡ್ತೀನಿ ಸರ್ ಇವೆಲ್ಲ ಹೊರಗಿದೆ ಸರ್ ಹೊಲದಲ್ಲೆಲ್ಲ ಹೋಗ್ಬಿಟ್ಟಿದ್ದಾವೆ ನಾಟಿ ಕೋಳಿಗಳು ಒಂದು 50 ಇದಾವೆ ಸರ್ ನಾಟಿ ಕೋಳಿ ಅವಿಂದ ಏನಾಗ್ತವೆ ಅಂದ್ರೆ ಸಣ್ಣ ಈ ಉಣ್ಣೆ ಇರ್ತಾವಲ್ಲ ಸರ್ ಆ ಉಣ್ಣೆನೆಲ್ಲ ಕಿತ್ಕೊಂಡು ತಿಂತಾವೆ ಎಲ್ಲ ಕ್ಲೀನ್ ಇರುತ್ತೆ ಮತ್ತು ಮೆಗ್ಗಟ್ಸ್ ಅವು ಹುಳ ಸಣ್ಣ ಸಣ್ಣ ಹುಳಗಳೆಲ್ಲ ತಿಂದಾರ್ಸ ಕ್ಲೀನ್ ಮಾಡ್ತಾವೆ ಸರ್ ಅದರಿಂದ ಕೂಡ ದುಡ್ಡು ಮಾಡ್ಕೋಬಹುದು ಅಂತ ಸರ್ ಹಂಗಾದ್ರೆ ನಾರಿ ನಿಮ್ಮ ಪ್ರಕಾರ ನಾರಿ ಸುವರ್ಣ ಸಾಕಾಣಿಕೆಯಿಂದ ಯಾವುದೇ ಲಾಸ್ ಅನ್ನೋದಾಗಲ್ಲ ಲಾಸ್ ಅನ್ನೋದ ಇಲ್ಲ ಸರ್ ಲಾಸ್ ಅನ್ನೋದಾಗಲ್ಲ ಬಟ್ ಸೇಲ್ ಅನ್ನೋದು ಮಾರ್ಕೆಟ್ ಅಲ್ಲಿ ಕಡಿಮೆ ಆಗುತ್ತೆ ಬಟ್ ಯೂಶುವಲಿ ನಾವು ಕುರಿ ರೇಟ್ಗೂ ಕೊಟ್ಟರು ಕೂಡ ನಾವು ಲಾಸ್ ಆಗಲ್ಲ ಸರ್ ಲಾಸ್ ಆಗಲ್ಲ ಯಾಕಂದ್ರೆ ಮೂರು ಮರೆ ಹಾಕಿದ್ರೆ ನಾವು ಒಂದು ಕುರಿ ಸಾಕಿ ಒಂದ್ ಮೇವು ಅಷ್ಟು ಊಟ ಹಾಕಿ ಎರಡು ಮರಿ ಸಿಕ್ಕಿದ್ರೆ ನಮ್ಗೆ ಲಾಭದಾಯಕ ಇದ್ದಿರುತ್ತೆ ಒಬ್ಬ ಟಗರುಗಳು ಕೊಟ್ಟರು ಲಾಭ ಇರುತ್ತೆ ಕುರಿಗಳು ಕೊಟ್ಟರು ಲಾಭ ಇರುತ್ತೆ ಸರ್ ಬಟ್ ಏನಂದ್ರೆ ನೋಡ್ಕೊಳ್ಳೋಷ್ಟು ಜವಾಬ್ದಾರಿ ನೋಡ್ಕೋಬೇಕು ಸರ್ ಅಷ್ಟೇ ಸರ್ ಹಾಗಾದ್ರೆ ನಿಮ್ಮನ್ನ ಯಾರನ ಕುರಿ ಸಾಕಾಣಿಕೆ ಮಾಡೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮರಿ ಇದ್ರೆ ಕೊಡ್ತೀರಾ ಸರ್ ಸೇಲಿಗೆ ಹಾ ಸೇಲ್ ಕೊಡ್ತೀನಿ ಈಗ ಏನನ ಅಥವಾ ಸೇಲಿಗೆ ಇದೆಯಾ ಸರ್ ಮರಿಗಳು ಸೇಲಿಗೆ ಇವಾಗ 15 ಫೀಮೇಲ್ ಇದಾವೆ ಸರ್ 15 ಇದರೊಳಗೆ ಏನಂದ್ರೆ ನಾರಿ ಸ್ವರ್ಣದಲ್ಲಿ ಫೀಮೇಲ್ ಗೆ ಡಿಮ್ಯಾಂಡ್ ಜಾಸ್ತಿ ಮೇಲ್ಕಿನ ಫೀಮೇಲ್ ಗೆ ಡಿಮ್ಯಾಂಡ್ ಜಾಸ್ತಿ ಸರ್ ಅದರಿಂದ ಫೀಮೇಲ್ ನಾವು ಇವಾಗ 15 ಮರಿ ಇದಾವೆ ಸರ್ ಈಗ 15 ಮರಿ ಒಳಗೆ ಇವಾಗ ಕೊಡಂಗೆ 7 ಮರಿ ಕೊಡಂಗಿದಾವೆ ಸರ್ ಈಗ 7 ಮರಿ ಕೊಡಂಗಿದಾವೆ ಮೊದಲೆಲ್ಲ ಕೊಟ್ಟಿರೋದೆಲ್ಲ ಹೋಗ್ಬಿಟ್ಟಿದೆ ಸರ್ ಈಗ ಇರೋ ಸ್ವಲ್ಪ ಸರ್ ನೀವು ಅವಾಗಲೇ ಹೇಳಿದ್ರೆ ನಾನು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತೀನಿ ಅಂತ ಸರ್ ಎಲ್ಲಿ ಹೊರಗಡೆಯಿಂದ ಎಲ್ಲಿಂದ ಒಂದು ಜನ ತಗೊಂಡೋಗಿದ್ದಾರೆ ಸರ್ ಇವಾಗ ಹಿರಿಯೂರಿಂದ ತಗೊಂಡೋಗಿದ್ದಾರೆ ಮೈಸೂರಿಂದ ತಗೊಂಡೋಗಿದ್ದಾರೆ ಮತ್ತೆ ಕೇರಳದಿಂದ ಕೂಡ ಬಂದ ತಗೊಂಡಿದ್ದಾರೆ ಸರ್ ಸಾಕಾಣಿಕೆಗೋಸ್ಕರನೇ ತಗೊಂಡಿದ್ದಾರೆ ಮಟನಿಗೋಸ್ಕರ ತಗೊಂಡಿದ್ದಾರೆ ಸಾಕಾಣಿಕೆಗೋಸ್ಕರ ತಗೊಂಡಿದ್ದಾರೆ ಸಾಕಾಣಿಗೋಸ್ಕರ ತಗೊಂಡಿದ್ದಾರೆ 10 ಮರಿ 15 ಮರಿ ಒಬ್ಬರು ತಗೊಂಡಿದ್ದಾರೆ ಗುಲ್ಬರ್ಗದಿಂದ ತಗೊಂಡಿದ್ದಾರೆ ಸರ್ ಈಗ ನಿಮ್ಮತ್ರ ಒಂದು 15 ಮರಿ ತಗೊಂಡೋಗಿದಾರಲ್ಲ ಅವರು ಅಕಸ್ಮಾತ್ ಅವ್ರು ಏನಾನ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಸಜೆಷನ್ ಎಲ್ಲ ಕೊಡ್ತೀರಾ ನೀವು ಮಾಹಿತಿ ಕೇಳ್ತಾರೆ ಸರ್ ಅವರು ಯಾಕಂದ್ರೆ ಅವ್ರು ತಗೊಂಡೋಗಿದ್ ಮರಿಗಳು ಅವ್ರ ಮರಿಗಳು ತಗೊಂಡೋಗಿದ್ ಇವಾಗೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅವ್ರ ಮರಿಗಳು ತಗೊಂಡೋಗಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಮಾಹಿತಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಸಜೆಸ್ಟ್ ಮಾಡೋದಂದ್ರೆ ಸರ್ ಜಾಸ್ತಿ ಕುರಿ ತಗೊಂಡೋಗಬಾರ್ದು ಒಂದು 5 ಮರಿ ಒಂದು ಮೇಲ್ ತಗೊಂಡೋಗ್ಬೇಕು ಅದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಅದು ಅಲ್ಲಿ ಹೋದ ತಕ್ಷಣ ಸ್ಟಾರ್ಟಿಂಗ್ ತಗೊಂಡೋಗ್ತಾರೆ ಒಂದು 20-30 ಮರಿ ತಗೊಂಡೋಗ್ತಾರೆ ಇಲ್ಲ 10 ಮರಿ ತಗೊಂಡೋಗ್ತಾರೆ ಅಲ್ಲಿ ಮರಿಗಳು ಕಾಸ್ಟ್ಲಿ ಬೀಳ್ತವೆ ತಗೊಂಡೋಗಿದ ತಕ್ಷಣ ಸಾಕಾಗಲ್ಲ ಅಲ್ಲೋ ತಕ್ಷಣ ಫಸ್ಟ್ ಒಂದು ವಾರಕ್ಕೆ ಸ್ವಲ್ಪ ಆಮೇಲೆ ಒಂದು ವಾರ ಆದ್ಮೇಲೆ ಬೇಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಯೂಶಲಿ ಅವ್ರು ಕಾಲ್ ಮಾಡ್ತಾರೆ ಯಾಕೆ ಕುರಿ ಮೇಯವಲ್ದು ಇದು ಮಾಡವಲ್ದು ಮತ್ತೆ ಏನನ್ನ ಅಂತಂದಾಗ ಅಲ್ಲಿ ಸಜೆಸ್ಟ್ ದಮ್ ಟು ಗೋ ಟು ಡಾಕ್ಟರ್ ಯಾಕಂದ್ರೆ ಅವ್ರಿಗೆ ಇನ್ನು ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಅವ್ರು ಸಜೆಸ್ಟ್ ಮಾಡ್ತಾರೆ ಒಂದ್ಸಲ ಅದ್ರ ರೋಗ ಏನಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಟೈಮ್ ಅದೇ ಸಿಂಪ್ಟಮ್ಸ್ ಕಂಡ್ರೆ ಅವರು ಅದಕ್ಕೆನ್ನ ಟ್ರೀಟ್ ಮಾಡ್ಬೋದು ಇಲ್ಲಾಂದ್ರೆ ನಾ ಯೂಶಲಿ ನಾ ಒಂದು 2 ವರ್ಷ ಆದರೆ ಅವರೇ ಟ್ರೀಟ್ ಮಾಡೋಂತ ಎಬಿಲಿಟಿ ಬರುತ್ತೆ ಸರ್ ಒಂದು 2-3 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ
ಸರ್ ನೀವು ನಾಲ್ಕು ವರ್ಷದಲ್ಲಿ ನಾರಿ ಸುವರ್ಣಗೆ ನೀವು ಫುಡ್ ಹಾಕ್ತೀರಾ ಈಗ ಯಾವ್ದಾದ್ರು ಹಾಕ್ತೀನಿ ಏನ್ರಿ ಸರ್ ಮೆಕ್ಕೆಜೋಳ ಮಿನರಲ್ ಮಿಕ್ಸ್ಚರ್ ರಾಗಿ ಒಟ್ಟು ಶೇಂಗಾ ಒಟ್ಟು ಮತ್ತೆ ವಾರ ರೇಸಿಂಗ್ ಬಿಡ್ತೀವಿ ಮತ್ತೆ ಹಸಿ ಹುಲ್ಲು ಕೂಡ ಹಾಕ್ತೀವಿ ಸರ್ ಇಷ್ಟರಲ್ಲಿ ಯಾವ ಫುಡ್ ನಾದ ಜಲ್ದಿ ಅಜೀರ್ಣ ಮಾಡ್ಕೊಳ್ಳುತ್ತೆ ಸರ್ ಜೀರ್ಣ ಮಾಡ್ಕೊಳ್ಳುತ್ತಾ ಅಜೀರ್ಣ ಅಲ್ಲ ಅಲ್ಲ ಜೀರ್ಣ ಮಾಡ್ಕೊಳ್ಳುತ್ತೆ ಶೇಂಗಾ ಒಟ್ಟು ರಾಗಿ ಹುಲ್ಲು ಸರ್ ಶೇಂಗಾ ಒಟ್ಟು ರಾಗಿ ಹುಲ್ಲು ರಾಗಿ ಹುಲ್ಲು ಬೆಸ್ಟ್ ಫೀಡ್ ಅಂದ್ರೆ ಅದೇ ಅಂತೀವಿ ಹೌದು ಮತ್ತೆ ಈವನ್ ಹಸಿ ಫುಲ್ಲು ಕೂಡ ಅದೇ ನಾವು ಈ ನುಗ್ಗೆ ಸೊಪ್ಪು ಅವೆಲ್ಲ ಹಾಕಿದ್ದೀವಿ ಸರ್ ಒಳಗಿದೆ ನುಗ್ಗೆ ಸೊಪ್ಪು ಇದೆ ಮತ್ತೆ ಸುಬಗುಲ್ ಇದೆ ಅವೆಲ್ಲ ಹಾಕ್ತಿರ್ತೀವಿ ಸರ್ ನಾವು ಸರ್ ಈಗ ನೀವು ನೆಲದ ಮೇಲೆ ಸಾಕಿದಿರಲ್ಲ ಕಾಲ ಹತ್ರ ಇದು ಗಾಯ ಆಗೋದು ತೂತ್ ಬಿಳೋದು ಆ ತರ ಎಲ್ಲ ಏನು ಆಗಿಲ್ಲ ಸರ್ ಒಬ್ಬರು ಹೇಳ್ತಾರೆ ಅಟ್ಟ ಮಾಡೇ ಸಾಕಿದ್ರೆ ಚೆನ್ನಾಗಿದೆ ಸರ್ ಅಂತ ಯಾಕಂದ್ರೆ ಇವರೆಲ್ಲ ಸಿಮೆಂಟ್ ಅಲ್ಲಿ ಆದ್ರೆ ಗೊರಸು ಸ್ವಲ್ಪ ಉದ್ದ ಆಗೋದು ಎಲ್ಲ ಆಗ್ತದೆ ನೀವು ನೋಡ್ತಿರಲ್ಲ ಸರ್ ಅಂದ್ರೆ ಏನು ಗೊರಸುಗಳು ಏನು ಇಲ್ಲ ಇಲ್ಲ ಏನಾಗಿಲ್ಲ ಅಂತ ಆಗಿಲ್ಲ ಸರ್ ಅಂತವೇನೋ ಪ್ರಾಬ್ಲಮ್ ಆಗಿದ್ರೆ ನಾವು ಅಟ್ಟ ಮಾಡ್ತಿದ್ವಿ ಅಟ್ಟ ಮಾಡಿದ್ರೆ ಕಾಸ್ಟ್ಲಿ ಕೂಡ ಆಗುತ್ತೆ ನಮಗೆ ನನಗೆ ಯೂಶಲಿ ಅನ್ಸೋ ಮಟ್ಟಿಗೆ ಇದು ಓಕೆ ಸರ್ ಶೆಡ್ ಬಟ್ ಇದಕ್ಕಿಂತ ಬೆಟರ್ ಇದ್ರೆ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸರ್ ನಾರಿ ಸುವರ್ಣ ಕುರಿ ಇದೆಯಲ್ಲ ಇದು ಫುಡ್ ನ ಜಾಸ್ತಿ ವೇಸ್ಟ್ ಮಾಡುತ್ತಾ ಅಥವಾ ಬೇರೆ ಇಲ್ಲ ಸರ್ ಎಲ್ಲ ಕನ್ಸ್ಯೂಮ್ ಮಾಡುತ್ತೆ ತಿನ್ನುತ್ತೆ ಮತ್ತೆ ಇದು ಮಾಡ್ಕೊಳ್ಳುತ್ತೆ ಆಮೇಲೆ ಫುಡ್ ಅಷ್ಟು ಡಿಮ್ಯಾಂಡಿಂಗ್ ಇಲ್ಲ ಸರ್ ತಿನ್ನುತ್ತೆ ಎಷ್ಟು ಹಾಕ್ತೀವಿ ಅಷ್ಟು ತಿನ್ನುತ್ತೆ ತಿನ್ನುತ್ತೆ ನಮಗೆ ಒಂದು ಅಂದಾಜು ಇದೆ ಸರ್ ಎಷ್ಟು ಹಾಕ್ಬೇಕು ಎಷ್ಟು ಇಲ್ಬ ಅಂತಂದು ಅಷ್ಟೇ ಹಾಕ್ತೀವಿ ಸರ್ ಪಟ್ಲಿಗಳಿಗೆ ಒಂದು ಸಪ್ರೇಟ್ ಮಾಡ್ತೀವಿ ಸರ್ ಇಲ್ಲಿ ಸಪ್ರೇಟ್ ಇದು ಮಾಡಿದೀವಿ ಟಗರುಗಳಿಗೆ ಇದ್ರೊಳಗೆ ಬ್ರೀಡಿಂಗ್ ಅಂತಂದು ಎರಡು ಟಗರು ಇದಾವೆ ಇದ್ರೊಳಗೆ ಒಂದು ಇದ್ರೊಳಗೆ ಒಂದು ಟಗರಿದೆ ಓಲ್ಡ್ ಏಜು ಮತ್ತೆ ಪ್ರೆಗ್ನೆಂಟ್ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕ್ತೀವಿ ಸರ್ ನಾವು ಸರ್ ಒಂದೇ ಒಂದು ಬೋಯರ್ ಗೋಟ್ ಇದೆಯಲ್ಲ ಏನಕ್ಕೆ ತಗೊಂಬಂದಿದ್ದೀರಾ ಸರ್ ಆಕ್ಚುಲಿ ನಾವು ತಂದ್ಬೇಕ ಫಿಮೇಲ್ ಮತ್ತೆ ಮೇಲ್ ತರಬೇಕು ಅನ್ಕೊಂಡಿವಿ ಒಂದೇ ಮೇಲ್ ತಂದಿದ್ದೀವಿ ಸರ್ ಈಗ ಮರಿದ್ದಾಗ ತಂದಿ ಮರಿದ್ದಾಗ ಸ್ವಲ್ಪ ಕಡಿಮೆ ರೇಟ್ ಬೀಳುತ್ತಲ್ಲ ಅದು ಲಕ್ಷ ರೂಪಾಯಿ ಮೇಲೆ ಬೀಳುತ್ತೆ ಸರ್ ಆಫ್ರಿಕನ್ ಬೋಯರ್ ಪ್ಯೂರ್ ಬ್ರೀಡ್ ಅದಕ್ಕೆ ನಾವೇನು ಬಂದ್ರೆ ಸಣ್ಣ ಮರಿ ಇದ್ದಾಗ ಸ್ವಲ್ಪ ಕಡಿಮೆ ರೇಟ್ 2000 ರೂಪಾಯಿ ಕೆಜಿ ಬೀಳುತ್ತೆ ಸರ್ ನಾವು ಕಡಿಮೆ ರೇಟ್ ಅಲ್ಲಿ ಒಂದು 8 ಕೆಜಿ ಇದ್ದಾಗ ತಂದಿದ್ದೀವಿ ಸರ್ 10,000 ಕೊಟ್ಟು ಅದು ಸ್ವಲ್ಪ ದೊಡ್ಡದಾಗಿದೆ ಈಗ ನೆಕ್ಸ್ಟ್ ಅದನ್ನ ಸ್ವಲ್ಪ ಫಿಮೇಲ್ಸ್ ತಂದು ಇದು ಮಾಡ್ಕೋಬೇಕಂತ ಮಾಡಿದ್ದೆ ಸರ್ ಸರ್ ಬರೀ ನಾರಿ ಸುವರ್ಣ ಒಂದೇ ಮಾಡ್ಕೊಂಡಿರೋ ಇದ್ರ ಜೊತೆ ಮತ್ತೆ ಬೇರೆ ಯಾವ್ದಾನ ಬರೀ ನಾರಿ ಸುವರ್ಣ ಮತ್ತೆ ಏನು ಬಂದ್ರೆ ಇದು ರೇಷ್ಮೆ ಒಂದು ಮಾಡ್ಕೊಂಡಿದ್ದೀವಿ ಮತ್ತೆ ಆರ್ಟಿಗೆ ಇದು ಮಾವಿನ ಮರಗಳು ಎಲ್ಲ ಮರವಳಿ ಮಾಡ್ಕೊಂಡಿದ್ದೀವಿ ಸರ್ ಟೋಟಲ್ ಎಷ್ಟು ಎಕರೆ ಜಮೀನು ಇದೆ ಸರ್ ಹಾಗಾದ್ರೆ ಟೋಟಲ್ ಇದೆಲ್ಲ ಬಂದು 22 ಎಕರೆ ಬರುತ್ತೆ ಸರ್ ಒಂದು ಸಿಂಗಲ್ ಪ್ಲಾಟ್ ಸರ್ ಮತ್ತೆ ಇದಕ್ಕೆಲ್ಲ ಮೇವು ನಿಮ್ಮ ನಮ್ಮ ಹೊಲದಲ್ಲೇ ಬೆಳ್ಕೊಂಡು ಹೊರಗಡೆ ಏನು ಹೊರಗಡೆ ತಗಂತೀವಿ ಸರ್ ಹೊರಗಡೆ ಶಾರ್ಟೇಜ್ ಆದಾಗ ನಾವು ಹೊರಗಡೆ ಕೂಡ ತಗಂತೀವಿ ಸರ್ ಒಬ್ಬರು ರೈತರಿಗೆ ಗೊತ್ತಾಗಲ್ಲ ಮಾಡಲ್ಲ ಈಗ ರಾಗಿ ಮೇವನ್ನ ತಗೊಂಡಿರ್ತಾರೆ ಅದು ರಾಗಿ ಮೇವಾಗಿರ್ಲಿ ಅಥವಾ ಕಡಲೆ ಒಟ್ಟಾಗ್ಲಿ ತಗೊಂಡಿರ್ತಾರೆ ಬ್ಲಾಕ್ ಆಗೋಗ್ಬಿಟ್ಟಿರ್ತೈತೆ ಸರ್ ಈಗ ಫಂಗಸ್ ಆಗಿರುತ್ತೆ ಬ್ಲಾಕ್ ಆಗಿರುತ್ತೆ ಈಗ ಒಂದ್ ಸ್ವಲ್ಪ ಬಿಸಿಲಿಗೆ ಮಳೆಗೆ ಬಿದ್ದು ಆ ತರ ಫುಡ್ ಹಾಕೋದ್ರಿಂದ ಪ್ರಾಣಿಗಳಿಗೆ ಏನಾನ ಆಗುತ್ತೆ ಸರ್ ತೊಂದ್ರೆ ಆಗುತ್ತಾ ದೊಮ್ಮೆ ರೋಗ ಅಂತ ಬರುತ್ತೆ ದೊಮ್ಮೆ ರೋಗ ಅಂತ ಬರುತ್ತೆ ಯಾಕಂದ್ರೆ ಫೀಡ್ ಆದ ಕೆಮ್ಮಾಗೋದು ದೊಮ್ಮೆ ಆಗೋದು ಅಂದ್ರೆ ಇಲ್ಲಿ ಯೂಶಲಿ ದೊಮ್ಮೆ ರೋಗ ಅಂತಾರೆ ಲಂಗ್ ಇನ್ಫೆಕ್ಷನ್ ಆಗೋದು ಮೂಗಿಂದ ಸೋರಿ ನೆಗಡಿ ಆಗೋದು ಒಂಥರ ಸೋರ್ವಿಕೆ ಆಗುತ್ತೆ ಲಂಗ್ ಇನ್ಫೆಕ್ಷನ್ ಆಗೋದು ಜಾಸ್ತಿ ಸರ್ ಸರ್ ಮತ್ತೆ ಆದರೆ ರೈತರು ಮೇವನ್ನ ಹೇಗೆ ಸೇಫ್ಟಿ ಮಾಡ್ಕೋಬೇಕು ಪ್ರಿಸರ್ವ್ ಮಾಡ್ಕೋಬೇಕು ಸರ್ ಏನಪ್ಪ ಪಾಟ್ ಇರ್ತವೆ ಅವು ಇರ್ತವೆ ಅದನ್ನ ತಾವು ಹಚ್ಚಿ ಇದು ಮಾಡ್ಕೋಬೇಕು ಸರ್ ಅದೆಲ್ಲ ಮಾಡ್ಕೋಬೇಕು ಸರ್ ಈಗ ಇವ ಕುರಿಗೆ ನಾನು ಕುರಿ ಸಾಕಾಣಿಕೆ ಮಾಡ್ತೀನಿ ಮತ್ತೆ ಕುರಿ ಸಾಕಾಣಿಕೆ ಲಾಭ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಉಮಾಯಪ್ಪವೇ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮ್ಮ ಮನ್ಸ ಸರ್ ಕುರಿ ಸಾಕಾಣಿಕೆ ಅಂದ್ರೆ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮ್ಗೆ ಊರಲ್ಲೆಲ್ಲ ಕುರಿಗಳು ಸಾಕ್ತಾರೆ ಹೊಲದಲ್ಲೇ ಹೊಡ್ಕೊಂಡು ಹೋಗ್ತಾರೆ ಇದು ಅಡವಿಗೆ ತಗೊಂಡು ಹೋಗ್ತಾರೆ ಬಟ್ ಸ್ಟಿಲ್ ದೇ ಆರ್ ಅಂಡರ್ ಲಾಸ್ ಯಾಕಂದ್ರೆ ರೋಗಗಳು ಆಮೇಲೆ ಅವ್ರಿಗೆ ಮೇನ್ ಏನಂದ್ರೆ ಡಾಕ್ಟರ್ಗಳು ಬಂದು ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಲ್ಲ ಮರಿಗಳು ಇವಾಗ ಯಾವಾದ್ರೂ ಕುರಿಗಳು ಇವಾಗ ಹೊಲಕ್ಕೆ ಹೋಗಿ ಮೇಯಿಸ್ತಾರೆ ಅಡವಿಗೆ ಹೋಗಿ ಮೇಯಿಸ್ತಾರೆ ಅಂದ್ರೆ ಡಾಕ್ಟರ್ಗಳು ಬಂದು ಅವ್ರು ಕರೆಕ್ಟಾಗಿ ಅವ್ರ ಚೆಕ್ ಮಾಡಿ ಇಂತಿಂಥ ಕುರಿಗಳಿದ್ದಾವೆ ಇಷ್ಟಿದ್ದಾವೆ ಅವ್ರಿಗೆಲ್ಲ ಕರೆಕ್ಟಾಗಿ ವ್ಯಾಕ್ಸಿನ್ ಕೊಟ್ಟರೆ ಅವರು ಲಾಸ್ ಆಗಲ್ಲ ನಾವು ಲಾಸ್ ಆಗಲ್ಲ ಸರ್ ಇವು ಕುರಿಗಳೆಲ್ಲ ಡೆತ್ ರೇಟ್ ಮಾರ್ಟಲಿಟಿ ರೇಟ್ ಹೈ ಮರಿಗಳಲ್ಲಿ ಒಂದು ಕುರಿ ಮಕ್ಕಂಡಿದೆ ಅಂದ್ರೆ ಇನ್ನೊಂದು ದಿವಸಕ್ಕೆ ಸತ್ತೋಗುತ್ತೆ ಹೌದಲ್ಲ ಸರ್ ಅವಾಗ ಅದು ಕರೆಕ್ಟಾಗಿ ವ್ಯಾಕ್ಸಿನ್ ಕೊಟ್ಟರೆ ಡಾಕ್ಟರ್ಗಳು ಅಥವಾ ಗೌರ್ಮೆಂಟ್ ಸರ್ಕಾರ ಏನು ವ್ಯಾಕ್ಸಿನ್ ಕೊಟ್ಟರೆ ಫ್ರೀ ಆಗಿ ಕೊಟ್ಟರೆ ಅಥವಾ ವ್ಯಾಕ್ಸಿನ್ ಅವೈಲೇಬಲ್ ಇದ್ದರೆ ಕರೆಕ್ಟ್ ಟೈಮ್ಗೆ ಯಾವ ಹಾಕ್ಸ್ಬೇಕು ಅನ್ನೋದು ಹಾಕ್ಸಿದ್ರೆ ಅವ್ರಿಗೆ ಮಾಹಿತಿ ಇರಲ್ಲ ಸರ್ ಮೇಲೆ ಅವೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಲಾಭದಾಯಕ ಲಾಭದಾಯಕ ಇಲ್ಲಾಂದ್ರೆ ಕಟ್ಟಿಗೆ ಮೂಲಿಗೆ ಇಟ್ಟು ಸುಮ್ಮನೆ ಮನೆಗೆ ಕುಂದಿರ್ಬೇಕಂತಾರೆ ಸರ್ ಹೌದು ಕರೆಕ್ಟ್ ಸರ್ ಇದು ನೂರಕ್ಕೆ ನೂರು ಸತ್ಯ ಮಾತು ಸರ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಮ ವ್ಯೂವರ್ಸ್ ಗೆ ಥ್ಯಾಂಕ್ಸ್ ತುಂಬಾ ನಾವು ಅಲ್ಲಿಂದ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಯ್ತು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ನಿಮ್ಮ ಭೇಟಿ ಇದೇ ತರ ಮುಂದಿನ ವಿಡಿಯೋದಲ್ಲಿ